ಐಪಿಎಲ್ 2022 ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ವಿರಾಟ್ ಮ್ಯಾಕ್ಸ್ವೆಲ್ ಸಿರಾಜ್ ಅವರನ್ನು ರಿಟೈನ್ ಮಾಡಿಕೊಂಡಿದ್ದು ಸದ್ಯ ಆರ್ಸಿಬಿಯಲ್ಲಿ ನಾಯಕನ ಸ್ಥಾನ ಖಾಲಿ ಉಳಿದಿದೆ. ವಿರಾಟ್ ಕೊಹ್ಲಿ ಕಳೆದ ಐಪಿಎಲ್ ಸೀಸನ್ನಲ್ಲಿ ದ್ವಿತೀಯಾರ್ಧದಲ್ಲಿ ನಾಯಕತ್ವಕ್ಕೆ ಗುಡ್ ಬೈ ಹೇಳೋ ಬಗ್ಗೆ ಹೇಳಿಕೊಂಡಿದ್ರು. ಅದರಂತೆ ಈ ಬಾರಿ ಐಪಿಎಲ್ನಲ್ಲಿ ವಿರಾಟ್ ಕೇವಲ ಆರ್ಸಿಬಿ ತಂಡದ ಆಟಗಾರನಾಗಿ ಮಾತ್ರ ಉಳಿದುಕೊಳ್ಳಲಿದ್ದು ಇದೀಗ ಆರ್ಸಿಬಿ ಫ್ರಾಂಚೈಸಿಗಳು ಆರ್ಸಿಬಿ ತಂಡಕ್ಕೆ ನಾಯಕನ ಹುಡುಕಾಟದಲ್ಲಿದ್ದಾರೆ. ಮೆಗಾ ಹರಾಜಿನ ಮೇಲೆ ಕಣ್ಣಿಟ್ಟಿರೋ ಆರ್ಸಿಬಿ ಫ್ರಾಂಚೈಸಿಗಳು ಯಾವ ಆಟಗಾರ ತಂಡಕ್ಕೆ ಖರೀದಿಯಾಗಲಿದ್ದಾರೆ ಅನ್ನೋದರ ಮೇಲೆ ತಂಡದ ನಾಯಕನ ಆಯ್ಕೆಯನ್ನು ಮಾಡಲು ನಿರ್ಧರಿಸಿದೆ. ಇದರ ನಡುವೆ ಒಂದಿಷ್ಟು ಆಟಗಾರರ ಹೆಸರು ಕೂಡ ನಾಯಕನ ಸ್ಥಾನಕ್ಕಾಗಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡೇವಿಡ್ ವಾರ್ನರ್, ಶ್ರೇಯಸ್ ಅಯ್ಯರ್, ಮನೀಷ್ ಪಾಂಡೆ ಹೆಸರುಗಳು ಕೇಳಿ ಬರ್ತಾ ಇದೆ. ಆದರೆ ಆರ್ಸಿಬಿ ಫ್ರಾಂಚೈಸಿಗಳು ಯಾರನ್ನು ನಾಯಕನನ್ನಾಗಿ ಆಯ್ಕೆ ಮಾಡಲಿದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಹೀಗಿರುವಾಗಲೇ ಇದೀಗ ಆರ್ಸಿಬಿ ತಂಡದ ಮಾಜಿ ನಾಯಕ ಡೇನಿಯಲ್ ವಿಕ್ಟೋರಿ ಆರ್ಸಿಬಿ ಐಪಿಎಲ್ 2022ಕ್ಕೆ ಯಾರನ್ನು ನಾಯಕನನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದರ ಬಗ್ಗೆ ಸಲಹೆಯನ್ನು ನೀಡಿದ್ದಾರೆ. ವಿರಾಟ್ ಕೊಹ್ಲಿ ನಾಯಕನ ಸ್ಥಾನದಿಂದ ಕೆಳಗಿಳಿದಿದ್ದು ಅವರ ಸ್ಥಾನವನ್ನು ತುಂಬಬಲ್ಲ ಸಮರ್ಥ ಆಟಗಾರ ಅಂದರೆ ಅದು ಗ್ಲೇನ್ ಮ್ಯಾಕ್ಸ್ವೆಲ್. ಆರ್ಸಿಬಿ ಫ್ರಾಂಚೈಸಿಗಳು ಮ್ಯಾಕ್ಸ್ವೆಲ್ ಅವರನ್ನು ರಿಟೈನ್ ಮಾಡಿದ್ದು ಹರಾಜಿನಲ್ಲಿ ಆಟಗಾರರನ್ನು ಖರೀದಿ ಮಾಡಿ ಅವರಲ್ಲಿ ನಾಯಕನನ್ನು ಹುಡುಕುವ ಬದಲು ಮ್ಯಾಕ್ಸ್ವೆಲ್ ಉತ್ತಮ ಆಯ್ಕೆ. ಮ್ಯಾಕ್ಸ್ವೆಲ್ ಒಂದು ವರ್ಷ ಆರ್ಸಿಬಿ ಜೊತೆ ಕಳೆದಿದ್ದಾರೆ, ಅವರಿಗೆ ವಾತಾವರಣ ಅರ್ಥವಾಗಿರುತ್ತದೆ. ಅಲ್ಲದೆ ವಿರಾಟ್ ಮತ್ತು ಮ್ಯಾಕ್ಸ್ವೆಲ್ ಜೊತೆ ಒಳನಾಟ ತುಂಬಾ ಚೆನ್ನಾಗಿದ್ದು ಇವರಿಬ್ಬರ ಅನುಭವ ಮೈದಾನದಲ್ಲಿ ವರ್ಕೌಟ್ ಆಗಲಿದೆ. ಹೀಗಾಗಿ ಆರ್ಸಿಬಿ ಫ್ರಾಂಚೈಸಿಗಳು ಗ್ಲೈನ್ ಮ್ಯಾಕ್ಸ್ವೆಲ್ ಅವರನ್ನು ತಂಡದ ನಾಯಕನನ್ನಾಗಿ ಮಾಡಿದರೆ ಉತ್ತಮ ನಿರ್ಧಾರ ಅಂತ ಡೇನಿಯಲ್ ವಿಕ್ಟೋರಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ಮ್ಯಾಕ್ಸ್ವೆಲ್ ಒಬ್ಬ ಆಲ್ರೌಂಡರ್ ಆಗಿದ್ದು ಆಸ್ಟ್ರೇಲಿಯಾ ತಂಡವನ್ನು ಮುನ್ನಡೆಸಿದ ಅನುಭವ ಇರೋದ್ರಿಂದಾಗಿ ಐಪಿಎಲ್ 2022ಕ್ಕೆ ಮ್ಯಾಕ್ಸ್ವೆಲ್ ಅವರನ್ನು ತಂಡದ ನಾಯಕನನ್ನಾಗಿ ಮಾಡಬೇಕು ಅಂತ ಆರ್ಸಿಬಿ ಮಾಜಿ ನಾಯಕ ಡೇನಿಯಲ್ ವಿಕ್ಟೋರಿ ಸಲಹೆಯನ್ನು ನೀಡಿದ್ದಾರೆ. ನಿಮ್ಮ ಪ್ರಕಾರ ಆರ್ಸಿಬಿ ತಂಡಕ್ಕೆ ಗ್ಲೇನ್ ಮ್ಯಾಕ್ಸ್ವೆಲ್ ನಾಯಕನಾಗಿ ತಂಡವನ್ನು ಮುನ್ನಡೆಸಿದರೆ ತಂಡಕ್ಕೆ ಅನುಕೂಲವಾಗಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿಯೇ.